ಸ್ವಾಗತ. ನಾನು ಸುಚಿತ್ರ. ಶಿರಾ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಆರೋಗ್ಯ ಭಾರತ ಹಾಗೂ ಸೈಕಲ್ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ. ದಿನಾಂಕ 16/11/2018 ಶಿರಾ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಆರೋಗ್ಯ ಭಾರತ ಯಾತ್ರೆ ಹಾಗೂ ಸೈಕಲ್ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಮಕೃಷ್ಣ, ಡಾಕ್ಟರ್ ಮೋಹನ್ದಾಸ್, ಡಾಕ್ಟರ್ ಅಶೋಕ್ ಮಿಶ್ರಾ, ಡಾಕ್ಟರ್ ರಮೇಶ್ ಬಾಬು, ಡಾಕ್ಟರ್ ವೆಂಕಟೇಶಮೂರ್ತಿ, ಡಾಕ್ಟರ್ ಜಗದೀಶ್, ಡಾಕ್ಟರ್ ಶಂಕರ್, ಡಾಕ್ಟರ್ ಅಸ್ಕರ್ ಬೇಗ್, ಡಾಕ್ಟರ್ ಡಿಎಂ ಗೌಡ, ಆಹಾರ ಪರಿಷಿತ ಅಧ್ಯರ್ಥಿಗಳಾದ ಶ್ರೀನಿಧಿ, ನಾರಾಯಣಪ್ಪ, ನಾಗರಾಜ, ಚಂದ್ರಪ್ಪ, ಎನ್ಸಿಸಿ ವಿದ್ಯಾರ್ಥಿಗಳು, ಆಶಾ ಕಾರ್ಯಕರ್ತರು, ನರ್ಸಿಂಗ್ ವಿದ್ಯಾರ್ಥಿಗಳು ಹಾಗೂ ಸ್ವಯಂ ಸೇವಕರು ಈ ಜಾಥಾದಲ್ಲಿ ಪಾಲ್ಗೊಂಡು ಜನತೆಗೆ ಅರಿವು ಮೂಡಿಸಿದರು. ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ. ಭಾರತ ದೇಶಾದ್ಯಂತ 6 ಮಾರ್ಗಗಳಲ್ಲಿ ಸಂಚರಿಸಿ ನವದೆಹಲಿಯನ್ನು ಸೇರುತ್ತದೆ. ಈ ಒಂದು ಜಾಥಾ ಇದು 3ನೇ ಜಾಥಾ ಆಗಿದ್ದು, ತ್ರಿವೇಂಡ್ರಮ್ ಇಂದ ಚೆನ್ನೈ ಮೂಲಕ ಬೆಂಗಳೂರು ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಇಂದ ಉದ್ಘಾಟನೆಗೊಂಡು ನಿನ್ನೆ ತುಮಕೂರು ತಲುಪಿ, ತುಮಕೂರಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಜಾಥಾವನ್ನು ಉದ್ಘಾಟಿಸಿ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ನಡೆಸಿಕೊಟ್ರು. ಈ ದಿನ ನಮ್ಮ ಇಲ್ಲಿನ ವೈದ್ಯಕೀಯ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ರಾಮಕೃಷ್ಣ ಅವರು ಉದ್ಘಾಟನೆ ಮಾಡಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದೊಂದು ಯಶಸ್ವಿ ಜಾಥಾವಾಗಿದ್ದು, ಇದರ ಉದ್ದೇಶ ಜನರಲ್ಲಿ ಸ್ವಲ್ಪ ಅಡಿಗೆ ಎಣ್ಣೆ ಉಪಯೋಗಿಸ್ತಕ್ಕಂಥದ್ದು, ಕಡಿಮೆ ಸಕ್ಕರೆಯನ್ನು ಉಪಯೋಗಿಸ್ತಕ್ಕಂಥದ್ದು, ಕಡಿಮೆ ಉಪ್ಪನ್ನು ಬಳಸ್ತಕ್ಕಂಥದ್ದು ಮಾಡಿ ಆರೋಗ್ಯ ವೃದ್ಧಿ ಮಾಡಿಕೊಳ್ಳೋದಕ್ಕೆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದಾರೆ. ಈ ಜಾಥಾ ಇವತ್ತು ಇಲ್ಲಿಂದ ಮುಗಿದ ನಂತರ ಚಿತ್ರದುರ್ಗ ತಲುಪಲಿದೆ. ಆ ನಂತರ ಇದು ಬೆಳಗಾವಿ ಮೂಲಕ ಸಂಕೇಶ್ವರ ತಲುಪಿ ಮಹಾರಾಷ್ಟ್ರದ ಮೂಲಕ ನವದೆಹಲಿ ತಲುಪಲಿದ್ದು, ಜನರಿಗೆ ಉತ್ತಮ ಆರೋಗ್ಯ ಮತ್ತು ಗುಣಮಟ್ಟದ ಆಹಾರ ಸಿಗಲಿ, ಜನರ ಆರೋಗ್ಯ ಕಾಪಾಡುವ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಈಟ್ ರೈಟ್ ಇಂಡಿಯಾ ಸಂಸ್ಥೆಯವರೆಗೂ ಮತ್ತು ಇಲ್ಲಿನ ಶಿರಾ ಜನತೆವರೆಗೂ ನಾವು ಋತುಪೂರ್ವಕ ವಂದನೆಗಳನ್ನ ಹೇಳಬಯಸ್ತೇನೆ. ಈ ಒಂದು ಕಾರ್ಯಕ್ರಮದ ರೂವಾರಿಯಾಗಿ ನಮ್ಮ ನವದೆಹಲಿ ವತಿಯಿಂದ ಅಶೋಕ್ ಕುಮಾರ್ ಮಿಶ್ರಾ ಸರ್ ಬಂದಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮದ ರೂವಾರಿಯಾಗಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ನಾವು ನಡೆಸಿಕೊಂಡು ಮುನ್ನುಗ್ತಾ ಇದ್ದೀವಿ. ಮುಂದಿನ ದಿನಗಳು ಕೂಡ ಇದೇ ರೀತಿ ನಾವು ಮಾಡ್ಕೊಂಡು ಹೋಗೋದಕ್ಕೆ ಕ್ರಮ ಕೈಗೊಳ್ತೀವಿ. ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್. ವಿ ಆರ್ ಕಮಿಂಗ್ ಹಿಯರ್ ಫಾರ್ ದಿ ಸ್ವಸ್ಥ ಭಾರತ್ ಯಾತ್ರಾ. ಇಟ್ ಈಸ್ ಅ ಪಾರ್ಟ್ ಆಫ್ ಈಟ್ ರೈಟ್ ಇಂಡಿಯಾ ಮೂವ್ಮೆಂಟ್ ಅಂಡ್ ಹ್ಯಾಡ್ ಬೀನ್ ಕನ್ಸೀವ್ ಫ್ರಮ್ ದಿ 150th ಬರ್ಸ್ಡೇ ಆಫ್ ಮಹಾತ್ಮ ಗಾಂಧಿ. ಸೊ ವಿ ಆರ್ ಕಮ್ ಹಿಯರ್ ಟು ಸ್ಪ್ರೆಡ್ ಅವೇರ್ನೆಸ್ ಅಮಂಗ್ ದಿ ಪೀಪಲ್ ರಿಗಾರ್ಡಿಂಗ್ ದ low intake of high fat, high sugar and oil, fats, sugar and salt, every three things are the main reason of the disease, non communicable disease such as obesity, heart attack, blood pressure, etc. So and I think the people are here are very aware and the officials of this are cooperating a lot and I think it will be successful. Thanks a lot. ಶಿರಾ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಲಾಯಿತು. ದಿನಾಂಕ 16/11/2018 ಶಿರಾ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷರಾಗಿ ಜೆಡಿಎಸ್ನ ನರಸಿಂಹೇಗೌಡರು ಹಾಗೂ ಉಪಾಧ್ಯಕ್ಷರಾಗಿ ಹನುಮಂತರಾಯಪ್ಪ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷರಾದ ಬಿ ನರಸಿಂಹೇಗೌಡರು 9 ಮತಗಳನ್ನು ಪಡೆದರೆ ತರೂರ್ ರುದ್ರೇಶ್ 7 ಮತಗಳನ್ನು ಪಡೆದರು. ಉಪಾಧ್ಯಕ್ಷರಾಗಿ ಹನುಮಂತರಾಯಪ್ಪ 9 ಮತಗಳನ್ನು ಪಡೆದರೆ ರಂಗಮ್ಮ 7 ಮತ ಪಡೆದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸಿದ್ದಲಿಂಗರೆಡ್ಡಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಹಂಸವೇಣಿ ಶ್ರೀನಿವಾಸ್,
ಜೆಡಿಎಸ್ ಮುಖಂಡರಾದ ಕಲ್ಕೆರೆ ರವಿಕುಮಾರ್, ಉಗ್ರೇಶ್, ಶ್ರೀರಂಗ ಯಾದವ್, ರಾಘವೇಂದ್ರ, ಕೋಟೆ ಮಹಾದೇವ್ ಉಪಸ್ಥಿತರಿದ್ದರು. ಎಪಿಎಂಸಿ ಅಧ್ಯಕ್ಷರ ಚುನಾವಣೆ ಎರಡನೇ ಅವಧಿಯಲ್ಲಿ ನಾನು ಜೆಡಿಎಸ್ ಪಕ್ಷದ ವತಿಯಿಂದ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಈ ದಿನ 16ನೇ ತಾರೀಕು 11ನೇ ತಿಂಗಳಲ್ಲಿ ಬಂದಿದ್ದೀನಿ. ನಾನು ರೈತರ ಪರವಾದ ಹೋರಾಟವನ್ನು ಮಾಡ್ತೀನಿ. ರೈತರು ತಂದಂತಹ ದಾಸ್ತಾನುಗಳಿಗೆ ಉತ್ತಮ ಬೆಲೆ, ಉತ್ತಮ ತೂಕ ಮತ್ತು ದಲ್ಲಾಳಿಗಳ ಕಿರುಕುಳದಿಂದ ತಪ್ಪಿಸಿ ನ್ಯಾಯಯುತವಾದ ಹೋರಾಟವನ್ನು ನಾನು ಮಾಡ್ತೀನಿ. ನಮ್ಮ ಕುಮಾರಸ್ವಾಮಿಯವರ ಒಂದು ಸರ್ಕಾರಕ್ಕೆ ಒಳ್ಳೆ ಹೆಸರು ತರ್ತೀನಿ ಅಂತಂದೇಳಿ ಈಗಾದರೂ ನಾನು ಹೇಳ್ತಾ ಇದ್ದೀನಿ. ಮೇಲ ಇಂಜಿನಿಯರ್ಗಳಿಗೂ ಮತ್ತು ಮೇಲಧಿಕಾರಿಗಳಿಗೂ ಗಮನಕ್ಕೆ ತಂದಿದ್ವಿ. ಆದರೂ ಈಗ ಈ ಒಂದು ಬಿಲ್ಡಿಂಗ್ಗೆ ಹಣ ಇಲ್ಲ ಅಂತಂದ್ಬಿಟ್ಟು ಮುಂದೂಡಿದರೆ ಈಗ ನನ್ನ ಅಧಿಕಾರಾವಧಿನಲ್ಲಿ ನಾನು ಆ ಬಿಲ್ಡಿಂಗನ್ನು ದುರಸ್ತಿಪಡಿಸ್ತೀನಿ ಅಂತಂದು ಹೇಳ್ತೀನಿ. ಈಗ ನಮ್ಮ ಎಪಿಎಂಸಿ ಸದಸ್ಯರುಗಳು ನನಗೆ ಹೆಚ್ಚಿನದಾಗಿ 9 ಮತಗಳನ್ನು ನೀಡಿ ನನ್ನನ್ನು ಜಯಗಳಿಸಿದ್ದಾರೆ. ಅವರೆಲ್ಲರಿಗೂ ನಾನು ಮತ್ತು ನಮ್ಮ ಪಕ್ಷದ ಮುಖಂಡರುಗಳಿಗೂ ನಾನು ಆಭಾರಿಯಾಗಿರುತ್ತೇನೆ. ಅವರೆಲ್ಲರಿಗೂ ಧನ್ಯವಾದ ಹೇಳೋದಕ್ಕೆ. ಮತ್ತು ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಮಂತ್ರಿಗಳಾದಂಥ ಸತ್ಯನಾರಾಯಣ ಅವರು ನನ್ನನ್ನು ಅಧ್ಯಕ್ಷನಾಗಿ ಮಾಡೋದಕ್ಕೆ ಸಾಕಷ್ಟು ಶ್ರಮಿಸಿದರೆ ಅವರಿಗೂ ಸಹ ನಾನು ಈ ಸಮಯದಲ್ಲಿ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂತಹ ಲತಾ ರವಿಕುಮಾರ್ ಅವರು ಈ ಒಂದು ಇದಕ್ಕೆ ಕ್ಷಮಿಸಿದರೆ, ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಉಗ್ರಪ್ಪನವರು ಕ್ಷಮಿಸಿದರೆ, ಮತ್ತೆ ಎಲ್ಲ ನಮ್ಮ ರಾಮಕೃಷ್ಣಪ್ಪರು, ಶ್ರೀರಂಗಪ್ಪರು, ಎಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಮತ್ತು ತಾಲೂಕು ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಎಲ್ಲರೂ ಈ ಒಂದು ನನ್ನ ಗೆಲುವಿಗೆ ಶ್ರಮಿಸಿದರೆ ಅವರಿಗೆ ನಾನು ಚುನಾವಣೆಯಾಗಿದ್ದು ಮತ್ತೆ ಅವರಿಗೆ ಕೆಟ್ಟ ಹೆಸರು ತರದಂಗೆ ಒಳ್ಳೆಯ ಅಧಿಕಾರವನ್ನು ನಡೆಸ್ತೀನಿ ಅಂತಂದು ನಾನು ಈ ಮೂಲಕ ಹೇಳ್ತೀನಿ. ಪ್ರಥಮವಾಗಿ ನಾವು ಇವತ್ತು ಎಪಿಎಂಸಿ ಚುನಾವಣೆಯಲ್ಲಿ ಬಹಳ ದಿನಗಳ ನಂತರ ಈ ಒಂದು ಚುನಾವಣೆಯಲ್ಲಿ ಅಧ್ಯಕ್ಷಗಾದಿಯನ್ನು ಹಿಡಿದಿದ್ದೀವಿ. ಇದು ನಮ್ಮ ಪಕ್ಷದ ಒಗ್ಗಟ್ಟನ್ನು ತೋರಿಸುತ್ತೆ. ಎಲ್ಲ ಸದಸ್ಯರುಗಳು ಒಗ್ಗಟ್ಟಾಗಿ ಇವತ್ತು ನರಸಿಂಹೇಗೌಡರನ್ನು ಆಯ್ಕೆ ಮಾಡಿದ್ವಿ. ಅವ್ರಿಗೆ ಎಲ್ಲ ಮತದಾನವನ್ನು ಮಾಡಿದ್ದಾರೆ. ಒಳ್ಳೆ ಕೆಲಸಗಳನ್ನು ಮಾಡ್ತೀವಿ. ತಾಲೂಕಿನಲ್ಲಿ ಯಾವುದೇ ರೀತಿಯಾದಂಥ ಕಪ್ಪು ಚುಕ್ಕೆ ಬರದಂತೆ, ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಎಲ್ಲರಿಗೂ ನ್ಯಾಯ ಸಿಗುವಂತೆ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಈ ಮೂಲಕ ನಾವು ಆಶ್ವಾಸನೆಯನ್ನು ಕೊಡ್ತೀವಿ. ಇವತ್ತೇನು ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧ್ಯಕ್ಷ ಚುನಾವಣೆ ನಡೆದು ಒಂದು ವಾರ ಆಗಿತ್ತು. ತಾತ್ಕಾಲಿಕವಾಗಿ ತಡೆ ಹಿಡಿದಿತ್ತು ಕೋರ್ಟು. ಇವತ್ತು ನಮಗೆ ನಮ್ಮ ಪಕ್ಷಕ್ಕೆ ತಂದಂಥ ಜಯ ಇವತ್ತು ಏನು ನಮಗೆ 9-7 ಇವತ್ತೇನಾಯಿತು, ಇವತ್ತು ಪಕ್ಷಕ್ಕೆ ತಂದಂಥ ಜಯ ಅಂತ ಹೇಳ್ತಾ ಕುಮಾರಸ್ವಾಮಿಗೆ ಮತ್ತು ಸತ್ಯನಾರಾಯಣಗೆ ನಮ್ಮ ಪಕ್ಷಕ್ಕೆ ಇದು ಸಲ್ತತೆ. ಹಾಗೂ ಹೆಚ್ಚಿನ ನಮ್ಮ ನರಸಿಂಹೇಗೌಡ ಹೆಚ್ಚಿನದಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಹೆಚ್ಚಿನದಾಗಿ ಅಭಿವೃದ್ಧಿ ಶ್ರಮಿಸ್ತಾರೆ ಅಂತ ನಮ್ಮ ಪಕ್ಷದ ಪರವಾಗಿ ನಾನು ಹೇಳ್ತೀನಿ, ಬಯಸ್ತೀನಿ. ರವೇಣ ರವೇಣ ಈ ಕಡೆ ಹೋಗೋಣ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.